हेलो एवरीवन, वेलकम टू प्रतीस किचन। छोले भटूरा इदु पंजाब ना ब्रेकफास्ट रेसिपी। इदु माडोदु हेगे अंत तोरिस्ता इदीनि इवत्तु। छोले माडोदक्के बेकागिरुव सामग्रिगळु इदु काबूल कडले, 1 कपष्टु काबूल कडलेन रात्रि नीरिनल्लि नेनेसिट्कोंडिद्दे, टोमेटो प्यूरी, 2 सण्ण सैज़ टोमेटोन मिक्सिगे हाकि इट्कोंडिदीनि, हेच्चिरो 2 हसिरु मेणसिनकायि, हेच्चिरो 1 ईरुळ्ळि, कोत्तंबरि बीजद पुडि, कसूरि मेथि, खारद पुडि, उप्पु, जीरिगे पुडि, शुंठि बेळ्ळुळ्ळि पेस्ट, छोले मसाला, मसाले पदार्थगळु, पलाव् एले 1, चक्के स्वल्प, एरळ लवंग, 1 एलक्कि, काबूल कडलेन बेयिस्कोबेकु। कुक्कर् हाक्ता इदीनि, एरळ लोटदष्टु नीरु, कुक्कर् मुच्चल मुच्चि 5 कूक् कूगिस्कोता इदीनि। ಬಟೂರಗೆ ಹಿಟ್ ಕಲಸ್ಕೊತಾ ಇದೀನಿ ನಾನು। 3 ಜನಕ್ಕೆ ಮಾಡ್ತಾ ಇರೋದ್ರಿಂದ 2 ಕಪ್ ಅಷ್ಟು ಮೈದಾ ಹಿಟ್ ತಗೊಂಡಿದ್ದೀನಿ। ನೀ ಜನ ನೋಡ್ಕೊಂಡು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ। 1 ಸಣ್ಣ ಕಪ್ ಅಷ್ಟು ಚಿರೋಟಿ ರವೆ, ಸಣ್ಣ ಕಪ್ ನಲ್ಲಿ 1 ಕಪ್ ಅಷ್ಟು ಮೊಸರು ಹಾಕ್ತಾ ಇದೀನಿ, ಸ್ವಲ್ಪ ಉಪ್ಪು, 1 ಸ್ಪೂನ್ ಅಷ್ಟು ಎಣ್ಣೆ, ಕೈನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದೀನಿ। ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಸಾಫ್ಟ್ ಆಗಿ ಕಲಸ್ಕೊಬೇಕು ಹಿಟ್ನ। ಚಪಾತಿ ಹಿಟ್ಟಿಗಿನ ಸ್ವಲ್ಪ ಸಾಫ್ಟ್ ಆಗಿರಬೇಕು ಇದು। ಹಿಟ್ ಕಲಸಿದಾಗಿದೆ, ತಟ್ಟೆ ಮುಚ್ಚಿ ಅರ್ಧ ಗಂಟೆ ಎತ್ತಿಡ್ತಿದೀನಿ। 2 ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದೀನಿ, ನೀವು ಬೇಕಿದ್ರೆ ಬೆಣ್ಣೆ ಅಥವಾ ಎಣ್ಣೆನೂ ಯೂಸ್ ಮಾಡಬಹುದು। ಮಸಾಲೆ ಪದಾರ್ಥಗಳನ್ನು ಹಾಕ್ತಾ ಇದೀನಿ, ಈರುಳ್ಳಿ, ಹಸಿರು ಮೆಣಸಿನಕಾಯಿ, ಖಾರದ ಪುಡಿನು ಹಾಕೋದ್ರಿಂದ 2 ತಗೊಂಡಿದ್ದೀನಿ ಹಸಿರು ಮೆಣಸಿನಕಾಯಿನ, ನೀವು ಖಾರ ನೋಡ್ಕೊಂಡು ಹಾಕೊಳ್ಳಿ। ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು। ಟೊಮ್ಯಾಟೊ ಪ್ಯೂರಿ ಹಾಕ್ತಾ ಇದೀನಿ, ಟೊಮ್ಯಾಟೋದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು। 1 ಸ್ಪೂನ್ ಅಷ್ಟು ಕೋರಿಯಾಂಡರ್ ಪೌಡರ್, 1 ಸ್ಪೂನ್ ಅಷ್ಟು ಕ್ಯುಮಿನ್ ಪೌಡರ್, ಅರ್ಧ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಮಿಕ್ಸ್ ಮಾಡ್ಕೊತಾ ಇದೀನಿ। ನಾನು ಮಾಡ್ತಿರೋದ್ರಲ್ಲಿ 3 ಜನ ತಿನ್ನಬಹುದು, ನಿಮ್ಮಲ್ಲಿ ಜನ ನೋಡ್ಕೊಂಡು ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ। ಬೇಯಿಸಿರೋ ಕಾಬೂಲ್ ಕಡಲೆನ 2 ಸ್ಪೂನ್ ಅಷ್ಟು ಇಟ್ಕೊಂಡು ಇನ್ನು ಮಿಕ್ಕಿದ್ದೆಲ್ಲ ನೀರು ಸಮೇತ ಇದಕ್ಕೆ ಹಾಕ್ತಾ ಇದೀನಿ। 2 ಸ್ಪೂನ್ ಅಷ್ಟು ಕಾಬೂಲ್ ಕಡಲೆನ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊತಾ ಇದೀನಿ। ಗ್ರೈಂಡ್ ಮಾಡಿರೋ ಪೇಸ್ಟ್ ಹಾಕ್ತಾ ಇದೀನಿ, ಇದು ಹಾಕೋದ್ರಿಂದ ಗ್ರೇವಿ ತಿಕ್ ಆಗುತ್ತೆ, ಇದು ಆಪ್ಷನಲ್ ನಿಮಗೆ ಗ್ರೇವಿ ತಿಕ್ ಆಗಿರಬೇಕು ಅಂದ್ರೆ ಈ ತರ ಮಾಡಿ ಹಾಕೊಳ್ಳಿ, ಇಲ್ಲಾಂದ್ರೆ ಬೇಡ। 3 ಸ್ಪೂನ್ ಅಷ್ಟು ಚೋಲೆ ಮಸಾಲಾ, 1 ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದೀನಿ, ಮಿಕ್ಸ್ ಮಾಡ್ತಾ ಇದೀನಿ। ಚೋಲೆ ಮಸಾಲಾ ಹಾಕಿದ ಮೇಲೆ ಗ್ರೇವಿ ತಿಕ್ ಆಯ್ತು ಅಂದ್ರೆ ಸ್ವಲ್ಪ ನೀರು ಹಾಕೋಬಹುದು ಈ ಟೈಮಲ್ಲಿ, ನಾನು ಹಾಕ್ತಾ ಇಲ್ಲ, ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ ಇದು। 2 ಸ್ಪೂನ್ ಅಷ್ಟು ಹಾಲಿನ ಕೆನೆ ಹಾಕ್ತಾ ಇದೀನಿ, ನಿಮ್ಮಲ್ಲಿ ರೆಡಿಮೇಡ್ ಕ್ರೀಮ್ ಇತ್ತು ಅಂದ್ರೆ ಅದನ್ನು ಹಾಕ್ಬೋದು। ಸ್ವಲ್ಪ ಕಸೂರಿ ಮೇಥಿನ ಕೈನಲ್ಲೇ ಪೌಡರ್ ಮಾಡಿ ಹಾಕ್ತಾ ಇದೀನಿ। ಸ್ಟವ್ ಆಫ್ ಮಾಡಿದ್ದೀನಿ, ಚೋಲೆ ರೆಡಿಯಾಗಿದೆ। ಬಟೂರ ಸೈಜು ನಿಮಗೆ ದೊಡ್ಡದಾಗಿರ್ಬೇಕು ಅಥವಾ ಚಿಕ್ಕದಾಗಿರ್ಬೇಕು ನೋಡಿಕೊಂಡು ಉಂಡೆ ಮಾಡ್ಕೊಳ್ಳಿ। ನಾನು ಮೀಡಿಯಂ ಮಾಡ್ಕೊತಾ ಇದ್ದೀನಿ, ಅದಕ್ಕೆ ಈ ಸೈಜ್ನ ಉಂಡೆ ತಗೊಂಡಿದ್ದೀನಿ। ಇದನ್ನು ತೆಳ್ಳಿಗೆ ಒತ್ಕೋಬೇಕು ನೋಡಿ, ಈ ಥರ ಎಣ್ಣೆ ಕಾದಿದೆ, ಬಟೂರ ಹಾಕ್ತಾ ಇದ್ದೀನಿ, ಇನ್ನೊಂದು ಸೈಡ್ ತಿರುಗಿಸಿ ಹಾಕ್ತಾ ಇದ್ದೀನಿ। ಇದಾಗಿದೆ, ತೆಗಿತಾ ಇದ್ದೀನಿ। ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ। ಥ್ಯಾಂಕ್ಸ್ ಫಾರ್ ವಾಚಿಂಗ್।